ಎಂಬಿ ಪಾಟೀಲ್ ಮುರುಗೇಶ್ ನಿರಾಣಿ ನಡುವೆ ಟಾಕ್ ವಾರ್ ನಡೀತಾ ಇದೆ. ಮಿಸ್ಟರ್ ನಿರಾಣಿ ಬಾಗಲಕೋಟೆಗೆ ಬಂದೇ ಉತ್ತರ ನೀಡುವೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ವಿಜಯಪುರ ಜಿಲ್ಲೆಯವನು, ನನಗೂ ಭಾಷೆ ಗೊತ್ತಿದೆ, ಬಾಗಲಕೋಟೆಗೆ ಬಂದು ನಿನಗೆ ನಿನ್ನ ಭಾಷೆಯಲ್ಲೇ ಉತ್ತರ ನೀಡ್ತೀನಿ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು. ಎಂಬಿ ಪಾಟೀಲ್ ಮುರುಗೇಶ್ ನಿರಾಣಿ ನಡುವೆ ಟಾಕ್ ವಾರ್, ಮಿಸ್ಟರ್ ನಿರಾಣಿ ಬಾಗಲಕೋಟೆಗೆ ಬಂದೇ ನಿನಗೆ ಉತ್ತರ ನೀಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ವಿಜಯಪುರ ಜಿಲ್ಲೆಯವನು, ನನಗೂ ಕೂಡ ಭಾಷೆ ಗೊತ್ತಿದೆ, ನನಗೂ ಮಾತನಾಡೋದಕ್ಕೆ ಬರುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ಮಾತಿನ ಚಾಟಿ ಕೊಟ್ಟಿರುವಂತದ್ದು. ನಿನ್ನ ಭಾಷೆಯಲ್ಲೇ ನಿನಗೆ ನಾನು ಉತ್ತರವನ್ನ ಕೊಡ್ತೀನಿ ಎನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈಗ ಮಿಸ್ಟರ್ ನಿರಾಣಿ ಬಾಗಲಕೋಟೆಗೆ ಬಂದು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಯಾಕಂದ್ರೆ ನಾನು ಕೂಡ ಉತ್ತರ ಕರ್ನಾಟಕದವನು, ಅದರಲ್ಲೂ ವಿಜಯಪುರ ಜಿಲ್ಲೆಯವನು, ನನಗೂ ಕೂಡ ನಿನ್ನ ರೀತಿಯಲ್ಲೇ ಮಾತನಾಡೋದಕ್ಕೆ ಬರುತ್ತೆ. ಬಾಗಲಕೋಟೆಗೆ ಬಂದು ನೀನು ಕೇಳಿದಂತಹ ಕ್ವಶನ್ಗೆ ಅಥವಾ ನಿನ್ನ ಮಾತಿಗೆ ನಾನು ಉತ್ತರವನ್ನ ಕೊಡ್ತೀನಿ. ಎಂಬಿ ಪಾಟೀಲ್ ಹಾಗೆ ಮುರುಗೇಶ್ ನಿರಾಣಿ ನಡುವೆ ಟಾಕ್ ವಾರ್, ಅಂದ್ರೆ ಮಾತಿನ ಚಕಮಕಿ, ಮಾತಿನ ಚಾಟಿ, ಒಬ್ಬರ ನಡುವೆ ಒಬ್ಬರಿಗೆ ಈಗ ಮಾತಿನ ಜಗಳ ಅಂತ ಹೇಳಬಹುದು. ಒಂಥರ ಕೋಲ್ಡ್ ವಾರ್ ನಡೀತಾ ಇದೆ. ಅಂದ್ರೆ ಬಾಗಲಕೋಟೆಗೆ ಬಂದ ಮೇಲೆ ನೀನು ಯಾವ ರೀತಿಯಲ್ಲಿ ಮಾತಾಡ್ದೋ ಅದೇ ರೀತಿಯಲ್ಲಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂತಹ ಉತ್ತರವನ್ನ ಕೊಟ್ಟಿರುವಂಥದ್ದು. ಅದು ಕೂಡ ಮಿಸ್ಟರ್ ನಿರಾಣಿ ಅನ್ನುವಂತಹ ರೆಸ್ಪೆಕ್ಟ್ ಇಂದ, ಹಾಗೆ ವ್ಯಂಗ್ಯವಾಗಿ ಇದೀಗ ಎಂ ಬಿ ಪಾಟೀಲ್ ಅವರು ತಮ್ಮ ಟಾಕ್ ವಾರ್ ಅನ್ನ ಶುರು ಮಾಡಿಕೊಂಡಿರುವಂಥದ್ದು. ಎಸ್ ರಾಜಕೀಯವಾಗಿ ಎಂ ಬಿ ಪಾಟೀಲ್ ಹಾಗೆ ಮುರುಗೇಶ್ ನಿರಾಣಿಯವರು ತಮ್ಮದೇ ಆದ ಕ್ಷೇತ್ರದಲ್ಲಿ ತಮ್ಮದೇ ಆದ ಬಲದಿಂದ ಗುರುತಿಸಿಕೊಂಡವರು. ಇದೀಗ ಇವರಿಬ್ಬರ ನಡುವೆ ಕೂಡ ಮಾತಿನ ವಾರ್, ಟಾಕ್ ವಾರ್ ನಡೀತಾ ಇದೆ. ಅದು ಕೂಡ ಎಂ ಬಿ ಪಾಟೀಲ್ ಅವರು, ಮಿಸ್ಟರ್ ನಿರಾಣಿ ಬಾಗಲಕೋಟೆಗೆ ನಾನು ಬಂದು ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನೀವು ಕೊಟ್ಟಿರುವಂಥ ಟಕ್ಕರ್ಗೆ ನಾನು ಸವಾಸೇರು, ಅಂದರೆ ನೀವು ಕೊಟ್ಟಂತಹ ಏನು ಉತ್ತರಗಳಿವೆ, ಏನು ಪ್ರಶ್ನೆಗಳಿವೆ, ಎಲ್ಲದಕ್ಕೂ ಕೂಡ ನಾನು ಕೂಡ ಉತ್ತರವನ್ನ ಕೊಡ್ತೀನಿ. ನಾನು ಕೂಡ ವಿಜಯಪುರದವನು ಹೇಳಿ ಕೇಳಿ, ನನಗೂ ಕೂಡ ಉತ್ತರ ಕರ್ನಾಟಕದ ಭಾಷೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ಬಾಗಲಕೋಟೆಗೆ ಬಂದು ನಿನ್ನ ಭಾಷೆಯಲ್ಲೇ ನಿನ್ನ ರೀತಿಯಲ್ಲೇ ಉತ್ತರವನ್ನ ಕೊಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಇದೀಗ ಮಾತಾಡಿರುವಂಥದ್ದು. ತಮ್ಮ ವಿರುದ್ಧ ನೀಡಿರುವ ಹೇಳಿಕೆಗೆ ಎಂ ಬಿ ಪಾಟೀಲ್ ಟ್ವಿಟ್ಟಾಸ್ತ್ರವನ್ನ ಮಾಡಿದ್ದಾರೆ. ದನ ಕಾಯುವವನು ಎಂಬ ಶಬ್ದ ನಾನು ಎಲ್ಲೂ ಕೂಡ ಬಳಸಿಲ್ಲ, ಏಕವಚನದಲ್ಲೂ ಕೂಡ ನಾನು ಮಾತನಾಡೋದಿಲ್ಲ ಅಂತ ಎಂ ಬಿ ಪಾಟೀಲ್ ಅವರು ವಾಕ್ ಸಮರ ನಡೆಸಿದ್ದಾರೆ. ಅಷ್ಟಕ್ಕೂ ದನ ಕಾಯೋದು ಗೌರವದ ಕೆಲಸ, ದನ ಕಾಯುವವರನ್ನ ನಾನು ಗೌರವಿಸ್ತೀನಿ, ನಿರಾಣಿ ತಾನಾಗೆ ದನ ಕಾಯುವವನು ಅಂತ ತಿಳ್ಕೊಂಡಿದ್ದೀರಾ, ನನ್ನ ಕುರಿತು ಏಕವಚನದಲ್ಲಿ ಕೆಟ್ಟ ಭಾಷೆ ಬಳಸಿದ್ದಾನೆ, ಇಂತಹ ಎಲ್ಲ ಭಾಷೆಗಳು ನನಗೂ ಮಾತನಾಡೋದಕ್ಕೆ ಬರುತ್ತೆ, ನಾನೇ ಸ್ವತಃ ಬಾಗಲಕೋಟೆಗೆ ಬಂದು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ, ನಿನ್ನ ಭಾಷೆಯಲ್ಲಿಯೇ ನಿನ್ನ ಸತ್ಯಾಂಶವನ್ನ ಬಿಚ್ಚಿಡ್ತೀನಿ ಅಂತ ಇದೀಗ ಕೆಂಡಾಮಂಡಲ ಆಗಿರುವಂಥದ್ದು.